ಪಾಲಿಕೆ ಮಹಾಪೌರ ಶರಣ್ ಕುಮಾರ್ ಮೋದಿ ಅವರಿಂದ ಈ ಶೌಚಾಲಯ ಉದ್ಘಾಟನೆ. ಕೇಂದ್ರ ಬಸ್ ನಿಲ್ದಾಣ ಸೇರಿದಂತೆ ಹಲವೆಡೆ ಸಾರ್ವಜನಿಕರಿಗಾಗಿ ಅರ್ಪಣೆ. ಕಲಬುರಗಿ ತಾಲೂಕಿನ ಭೀಮಳ್ಳಿಯಲ್ಲಿರುವ ಶ್ರೀ ಮಹಾಲಕ್ಷ್ಮೀ ದೇವಿ ಮೂರು ದಿನಗಳ ಜಾತ್ರಾ ಮಹೋತ್ಸವದಲ್ಲಿ ಹರಿದು ಬಂದ ಭಕ್ತ ಸಾಗರ. ಬಿಎಸ್ಎನ್ಎಲ್ ನೌಕರರ ವೇತನ ಪಿಂಚಣಿ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹ. ಯೂನಿಯನ್ ಅಂಡ್ ಅಸೋಸಿಯೇಷನ್ ಆಫ್ ಬಿಎಸ್ಎನ್ಎಲ್ ಸಂಘಟನೆಯಿಂದ ಧರಣಿ. ಜನನಿ ಬೀಡ ಜಗತ್ ಸರ್ಕಲ್ ರಸ್ತೆಯಲ್ಲಿ ಕ್ರೋಸರ್ಗಳ ಹಾವಳಿ. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿ. ಹೈದರಾಬಾದ್ ಕರ್ನಾಟಕ ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳು ಇದ್ದು ಇಲ್ಲದಂತೆ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ. ಖಾಸಗಿ ಆಸ್ಪತ್ರೆಗಳ ವಿಧೇಯಕ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆಯಾಗಲಿ. ಸಿಪಿಐಎಂ ರಾಜ್ಯಕಾರ್ಯದರ್ಶಿ ಜಿವಿ ಶ್ರೀರಾಮ್ ರೆಡ್ಡಿ ಆಗ್ರಹ. ರೈತರಿಗೆ ಕಡ್ಡಾಯ ಬೆಳೆ ವಿಮೆ ಮಂಜೂರಾತಿ ಮಾಡುವಂತೆ ಒತ್ತಾಯ. ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನಾ ಧರಣಿ. ಸಮಯ ಕೇ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಪಾಲಿಕೆ ಮಹಾಪೌರರಾದ ಶರಣ್ ಕುಮಾರ್ ಮೋದಿ ಅವರು ಇಂದು ಈ ಶೌಚಾಲಯಗಳನ್ನು ಉದ್ಘಾಟಿಸಿದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣ ಸೇರಿದಂತೆ ಮತ್ತಿತರ ಕಡೆ ಅಳವಡಿಸಲಾಗಿರುವ ಈ ಶೌಚಾಲಯಗಳನ್ನ ಇಂದು ಉದ್ಘಾಟನೆ ಮಾಡಲಾಯಿತು. ಮಹಾನಗರ ಪಾಲಿಕೆ ಮಹಾಪೌರರಾದ ಶರಣ್ ಕುಮಾರ್ ಮೋದಿ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಕೇಂದ್ರ ಬಸ್ ನಿಲ್ದಾಣ, ರೈಲು ನಿಲ್ದಾಣ, ಮೋಹನ್ ಲಾಡ್ಜ್ ಎದುರುಗಡೆ ಅಳವಡಿಸಲಾಗಿರುವ ಈ ಶೌಚಾಲಯ ಮತ್ತು ಸೂಪರ್ ಮಾರ್ಕೆಟ್ ಹಾಗೂ ಜಗತ್ ವೃತ್ತದ ಸಮೀಪ ನಿರ್ಮಿಸಲಾಗಿರುವ ಸಾರ್ವಜನಿಕ ಶೌಚಾಲಯಗಳನ್ನ ಉದ್ಘಾಟನೆ ಮಾಡಿದರು. ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಪ್ರತಿಯೊಂದು ಯೂನಿಟ್ಗೆ 5.30 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಈ ಶೌಚಾಲಯಗಳನ್ನು ಅಳವಡಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಕಲಬುರಗಿ ನಗರದ ಕಿರಣ ಬಜಾರ್, ಸಿಟಿ ಬಸ್ ಸ್ಟ್ಯಾಂಡ್ ಸೇರಿದಂತೆ ಅಗತ್ಯವಿರುವ ಕಡೆ ಈ ಶೌಚಾಲಯ ನಿರ್ಮಿಸಲಾಗುವುದು ಎಂದು ಶರಣ್ ಕುಮಾರ್ ಮೋದಿ ತಿಳಿಸಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ HKRDBಯಿಂದ ಈ ಟಾಯ್ಲೆಟ್ಗಳು ಏನು ಆರು ಕಡೆ ನಾವು ಸ್ಥಾಪನೆ ಮಾಡಿದ್ದೀವಿ. ಇವತ್ತು ಅದರ ಉದ್ಘಾಟನೆಗೆ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಆಯುಕ್ತರು ನಾವು ಜೊತೆಯಲ್ಲಿ ಬಂದು ಇವತ್ತು ಬಸ್ ಸ್ಟ್ಯಾಂಡ್, ರಾಷ್ಟ್ರಪತಿ ಚೌಕ ಮತ್ತು ರೈಲ್ವೆ ಸ್ಟೇಷನ್ ಮತ್ತು ಅಪ್ಪ ಜಾತ್ರಾ ಮೈದಾನದಲ್ಲಿ ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಟಾಯ್ಲೆಟ್ ಬಗ್ಗೆ ನಾನು ನಿಮ್ಗೆ ಒಂದು ಚೂರು ಮಾಹಿತಿ ಕೊಡಬೇಕಂತ ಇಚ್ಛೆಪಡ್ತೀನಿ. ಇದು ಈ ಟಾಯ್ಲೆಟ್ ಒಂದು ಕಾಯಿನ್ ಮುಖಾಂತರ ಓಪನ್ ಆಗುತ್ತೆ. ಒಳಗಡೆ ಹೋದ ಬಳಿಕ ಆಟೋಮೆಟಿಕ್ ಫ್ಲಷಿಂಗ್ ಆಗುತ್ತೆ. ಇದು ಮೇಂಟೆನೆನ್ಸ್ ಆಟೋಮೆಟಿಕ್ ಆಗುತ್ತೆ. ಏನು ಇದರದ್ದು ಇಲ್ಲಿ ಯಾರು ಅದಕ್ಕೆ GPRS ಮುಖಾಂತರ ಇದು ಯಾರು ಮೇಂಟೆನೆನ್ಸ್ ಮಾಡ್ತಿದ್ದಾರೆ ಇದ್ರದ್ದು ಬಗ್ಗೆ ಮಾಹಿತಿ ಅವ್ರಿಗೆ ತೊಗೊಳ್ತಾ ಇರ್ತಾರೆ. ಮತ್ತು ಇಲ್ಲಿ ಲೇಡೀಸ್ ಹಾಗೂ ಜೆಂಟ್ಸ್ ಬೇರೆ ಬೇರೆ ಟಾಯ್ಲೆಟ್ಗಳಿದ್ದಾವೆ. ಅದಕ್ಕೆ ನಗರ ಜನತೆ ಸ್ವಚ್ಛತೆಯ ಒಂದು ನಿಟ್ಟಿನಲ್ಲಿ ನಾವೇನು ಕಲಬುರಗಿ ಸ್ವಚ್ಛ ಕಲಬುರಗಿ ಮಾಡೋ ನಿಟ್ಟಿನಲ್ಲಿ ಇವತ್ತು ಇಂಥ ಒಂದು ಪೈಲಟ್ ಪ್ರಾಜೆಕ್ಟ್ಗಳು ನಮ್ಮ ಆಯುಕ್ತರು ಹಾಕೊಂಡಿದ್ರು. ಈಗ ಅದು ಇನ್ಸ್ಟಾಲೇಷನ್ ಆಗಿ ತಾವು ಮಹಾನಗರ ಜನತೆ ಅದಕ್ಕೆ ಸದುಪಯೋಗಿಸ್ಕೋಬೇಕು. ಸರ್, ಕಿಡ್ನಿನಲ್ಲಿ ಭಾಳಷ್ಟು ಕಡೆ ಪಬ್ಲಿಕ್ ಟಾಯ್ಲೆಟ್ ಸಮಸ್ಯೆ ಇತ್ತು. ನಾವು ಒಂದು ಆರು ಕಡೆ CM ಪ್ಯಾಕೇಜ್ನಲ್ಲಿ 10 ಲಕ್ಷ ಒಂದು ಶೌಚಾಲಯಗಳು ಮಾಡ್ತಾಯಿದ್ದೀವಿ.
ಮೂರು ಕಡೆ ಈಗಾಗಲೇ ರೆಡಿ ಆಗಿದ್ದವು ಅದರಲ್ಲಿ ಎರಡು ಇವತ್ತೇ ನಾವು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಅದು ನಾರ್ಮಲ್ ಟೈಪ್ಸ್ ಅಂದರೆ ಒಂದು ಬಿಲ್ಡಿಂಗ್ ಥರ ಇರ್ತದೆ ಟೆನ್ ಸೀಟರ್ ಇರ್ತದೆ ಅದು ಅದು ಒನ್ ಟೈಪ್ ಆಫ್ ಟಾಯ್ಲೆಟ್ಸ್ ಪಬ್ಲಿಕ್ ಟಾಯ್ಲೆಟ್ಸ್ ಇವು ನಾವು ಇವತ್ತು ಏನು ಇನಾಗ್ರೇಟ್ ಮಾಡಿದ್ದೀವಿ ಇದು ಈ ಟಾಯ್ಲೆಟ್ ಎಲೆಕ್ಟ್ರಾನಿಕ್ ಟಾಯ್ಲೆಟ್ಸ್ ಅಂತೇಳಿ ಇದು ಒಂದು ಪೀಸು 5.3 lakhs ಈ ರೀತಿ ನಾವು 12 ಪೀಸಸ್ನ ತೊಗೊಂಡಿದ್ದೀವಿ ಹೆಚ್ ಕೆ ಡಿ ಬಿ ನಿಧಿಯಿಂದ ಸೊ ಒಂದು ಪ್ಲೇಸ್ನಲ್ಲಿ ಎರಡು ಮಾಡ್ತೀವಿ ಒಂದು ಮಹಿಳೆಯರಿಗೆ ಒಂದು ಪುರುಷರಿಗೆ ಸೊ ಆ ರೀತಿ ನಾವು 6 ಲೊಕೇಶನ್ಸ್ನಲ್ಲಿ ಫಿಕ್ಸ್ ಮಾಡಿದ್ದೆವು ಈಗಾಗಲೇ 5 ಲೊಕೇಶನಲ್ಲಿ ಎಲ್ಲ ರೆಡಿ ಇದೆ ಇದು ಇದಾದಮೇಲೆ ಎಲ್ಲ ಕಡೆ ಓಪನಿಂಗ್ ಮಾಡ್ತಾರೆ ಎಲ್ಲೆಲ್ಲಿ ಅಂದರೆ ಈ ಬಸ್ ಸ್ಟ್ಯಾಂಡ್ ನಮ್ಮ ಇಲ್ಲಿ ನೋಡ್ತಾ ಇರೋದು ಒಂದು ಆಮೇಲೆ ಮೋಹನ್ ಲಾಡ್ಜ್ ಹತ್ತಿರ ಒಂದು ಆಮೇಲೆ ರೈಲ್ವೆ ಸ್ಟೇಷನ್ ಹತ್ತಿರ ಒಂದು ದರ್ಗಾ ಹತ್ತಿರ ಒಂದು ಅಂದರೆ ಎರಡು ಒಂದೊಂದು ಲೊಕೇಶನ್ ಆಮೇಲೆ ಸಂದ್ರಸ್ವಾಡಿ ಹತ್ತಿರ ಒಂದು ಲೊಕೇಶನ್ ಆಮೇಲೆ ಚನ್ನಬಸವೇಶ್ವರ ಟೆಂಪಲ್ ಹತ್ತಿರ ಒಂದು ಸೊ 6 ಲೊಕೇಶನ್ಸ್ 12 ಪೀಸಸ್ ಈ ಅಪ್ಪ ಇದರಲ್ಲಿ ಏನು ಚನ್ನಬಸವೇಶ್ವರ ಟೆಂಪಲ್ ಹತ್ತಿರ ಏನಿದೆ ಅಲ್ಲಿ ಇನ್ನೂ ಆಗಿಲ್ಲ ಅಂದರೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗ ಅದಾದಮೇಲೆ ಅಲ್ಲಿ ಕೂಡ ನಾವು ಇನಾಗ್ರೇಷನ್ ಮಾಡ್ತೀವಿ ಇದು ಮೇಂಟೆನೆನ್ಸ್ ಫ್ರೀ ಇದೆ ಆಮೇಲೆ ಇದು ಜಿ ಪಿ ಆರ್ ಎಸ್ ಇದೆ ಇದರಲ್ಲಿ ಜಿ ಪಿ ಎಸ್ ಲೊಕೇಶನ್ ಗೊತ್ತಿರ್ತದೆ ಸಿಮ್ ಕಾರ್ಡ್ ಇರ್ತದೆ ಇದರಲ್ಲಿ ಎನಿ ಡ್ಯಾಮೇಜ್ ಎನಿ ಫಂಕ್ಷನಿಂಗ್ ಪ್ರಾಬ್ಲಮ್ ಏನಾದರೂ ಕೆಟ್ಟೋದರೆ ಅವರಿಗೆ ಸೆಂಟ್ರಲ್ ಮಾಹಿತಿ ಹೋಗ್ತದೆ ಇವರಿಗೆ ಈ ಕಂಪನಿಯವರಿಗೆ ಸೊ ಅವರಿಗೆ ಮಾಹಿತಿ ಗೊತ್ತಾದ ಮೇಲೆ ಅವರ ಮನುಷ್ಯ ಬಂದು ಲೋಕಲ್ಲಿ ಒಬ್ಬರು ಮ್ಯಾನೇಜರ್ ಒಬ್ಬರಿಗೆ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಕೆಲಸ ಮಾಡಿ ಟೆಕ್ನಿಕಲ್ ಪರ್ಸನ್ಗೆ ಅವನು ಬಂದು ಇಲ್ಲಿ ರಿಪೇರಿ ಏನಿದೆ ಅದನ್ನು ಮಾಡಿಬಿಡ್ತಾರೆ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಪಿ ಸುನೀಲ್ ಕುಮಾರ್ ಪಾಲಿಕೆ ಸದಸ್ಯ ಹುಲಿಗೆಪ್ಪ ಕನಕಗಿರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಲಬುರಗಿ ತಾಲೂಕಿನ ಭೀಮಳ್ಳಿಯಲ್ಲಿರುವ ಶ್ರೀ ಮಹಾಲಕ್ಷ್ಮೀ ದೇವಿಯ ಮೂರು ದಿನಗಳ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗುತ್ತಿದೆ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಭೀಮಳ್ಳಿ ಗ್ರಾಮದಲ್ಲಿ ನಿನ್ನೆ ಅಂದರೆ ಜೂನ್ 19ರಂದು ಶ್ರೀ ಮಹಾಲಕ್ಷ್ಮೀ ದೇವಿಯ ಮೂರು ದಿನಗಳ ಜಾತ್ರಾ ಮಹೋತ್ಸವವು ಬಹು ವಿಜೃಂಭಣೆಯಿಂದ ಪ್ರಾರಂಭವಾಯಿತು ಭೀಮಳ್ಳಿ ಗ್ರಾಮದ ಬಡಿಗೇರ್ ಅವರ ನಿವಾಸದಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯ ಬೊಂಬೆಯನ್ನ ಡೊಳ್ಳು ಬಾಜ ಭಜಂತ್ರಿಯೊಂದಿಗೆ ಭವ್ಯ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಕರೆತರಲಾಯಿತು ಇಂದು ಬೆಳಗ್ಗೆ ಮಹಾಲಕ್ಷ್ಮೀ ದೇವಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ನೈವೇದ್ಯವನ್ನ ಸಮರ್ಪಿಸಿದರು ಭೀಮಳ್ಳಿಯ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರೆಯು ಇಂದು ಮತ್ತು ನಾಳೆಯೂ ಕೂಡ ಬಹು ವಿಜೃಂಭಣೆಯಿಂದ ಜರುಗಲಿದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಜಿಲ್ಲೆಯ ಹಲವೆಡೆಗಳಿಂದ ಭಕ್ತ ಸಾಗರ ಈ ಜಾತ್ರೆಗೆ ಹರಿದು ಬರುತ್ತದೆ ಈ ಸಂದರ್ಭದಲ್ಲಿ ಶರಣಪ್ಪ ಚೌಡಗುಂಡ್ ನಿಂಗಪ್ಪ ಪೂಜಾರಿ ಮೋಸಾ ಚಿಂಚೋಳಿ ಸೂರ್ಯಕಾಂತ್ ಚೋರ್ಗಸ್ತಿ ಯಶವಂತರಾವ್ ಪೊಲೀಸ್ ಪಾಟೀಲ್ ಮಡಿಬಳಪ್ಪ ಮಾಲಿ ಪಾಟೀಲ್ ಶಂಕರರಾವ್ ಕುಲಕರ್ಣಿ ವಿಠಲ್ ಮಮದಾಪುರ್ ಪಕೀರಯ್ಯ ಗುತ್ತೆದಾರ್ ಹನುಮಂತರಾಯ್ ಕಲ್ಶೆಟ್ಟಿ ಶಾಂತಪ್ಪ ಮುಂಗಾಮಳಿ ಸುರೇಶ್ ಜಾಧವ್ ಧನಂಜಯ್ ಗುತ್ತೆದಾರ್ ಮಲ್ಲುನಾಥ್ ಚೋರ್ಗಸ್ತಿ ಇಸ್ಮಾಯಿಲ್ ಮೋಳೆ ಕಲ್ಯಾಣಿ ಸುತ್ತೇನವರ್ ಶಿವರಾಯ್ ಮಾಂಗ್ ಲಕ್ಷ್ಮಣ್ ಬಾಗೋಡಿ ಮುನಿರಾ ಸಾಬ್ ಮಡ್ಕಿ ಪೀರಪ್ಪ ಜಮದಾರ್ ಅಲ್ಲಾ ಜವಳಿ ಶ್ರೀಮಂತ್ ಸುತಾರ್ ಸಂಗಪ್ಪ ಚೋರ್ಗಸ್ತಿ ಚಾಂದ್ಪಾಷಾ ಚಿಂಚೋಳಿ ಹಸನ್ ಪಟೇಲ್ ಫರೀದ್ ಮಲ್ಲಿಕಾರ್ಜುನ್ ಹರಳಯ್ಯ ಬುರಾನ ಸಾಬ್ ನಬಿ ಸಾಬ್ ಮಹಾದೇವ್ ಜಮಾದಾರ್ ರೇವಣ್ ಸಿದ್ದಪ್ಪ ಸಿದ್ದಪ್ಪ ಚೌಡಗೊಂಡ್ ಬಾಬು ಶೇಖ್ ಲಕ್ಷ್ಮಣ್ ಹರಳಯ್ಯ ದೇವಿಡಿಗೆ ಸೇರಿದಂತೆ ಗ್ರಾಮಸ್ಥರು ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದರು ಪ್ರತಿ 3 ವರ್ಷಕ್ಕೊಮ್ಮೆ ಆಗುವ ಜಾತ್ರೆ ಬಹು ವಿಜೃಂಭಣೆಯಿಂದ ಜರುಗುತ್ತದೆ ನಮ್ಮ ಮನೆಯಲ್ಲಿ ಹಿಂದಿನ ಪರಂಪರೆಯಿಂದಾಗಿ ಬಂದಂಥ ಈ ಜಾತ್ರೆ ಲಕ್ಷ್ಮೀ ಜಾತ್ರೆ ಜಾತ್ರೆಯು ನಾವು ನಮ್ಮ ಮನೆಯಲ್ಲಿ ಒಂದು ದಿವಸ ಕುಳಿತುಕೊಂಡು ಅವತ್ತು ಸಂಜೆ ವೇಳೆಗೆ ಊರ ಅಗಸಿ ಊರ ದೇವಸ್ಥಾನದಲ್ಲಿ ಬರುತ್ತಾಳೆ ಈ ಜಾತ್ರೆಯು ಹಿಂದಿನ ಕಾಲದಿಂದ ಬಂದಂಥ ಜಾತ್ರೆ ಈ ಗೊಂಬೆಯನ್ನು ನಾವು ಮನೆಯಲ್ಲೇ ಸ್ವತಃ ನಾವೇ ತಯಾರು ಮಾಡುತ್ತೇವೆ ಗೊಂಬೆ ಈ ಲಕ್ಷ್ಮೀ ವಿಗ್ರಹವನ್ನು ನಾವೇ ತಯಾರು ಮಾಡುತ್ತೇವೆ ವರ್ಷಕ್ಕೊಮ್ಮೆ ಕಾರ್ಯಾರದು ನಮ್ಮ ಮನ್ಯಾಗ ಹುಡ್ತಾಳ್ರಿ ನಮ್ಮ ಮನ್ಯಾಗ ಹುಟ್ಟ ಮ್ಯಾಗ
ಇಲ್ಲಿ ಗುಡಿ ಹತ್ರ ಬಂದು ಹೆಚ್ಚಾಗಿ ಬಂದು ಊರು ಜನರು ಮಗಳು ಇರ್ತಾರೆ ಅಲ್ಲಿಂದ ಆಮೇಲೆ ಎಸಿ ಮಂದಿ ಹುಡುಗರೆಲ್ಲರೂ ಬಂದು ಅವರು ಒಯ್ದು ಮುಂದೆ ಅವರು ಮಗಳಾಗಿರ್ತಾರೆ ರೀ ಇಲ್ಲಿದ್ದು ಊರು ಮಗಳಾಗುತ್ತೆ ಒಂದ್ ಎಂಟು ದಿನ ತೋದಿನಿ ಸರ್ ಎಂಟು ದಿನದಾಗ ನಾ ಇಲ್ಲ ಮುಖಾಗಿಕ ಮಾಡ್ತೀನಿ ರೀ ಎರಡು ದಿನ ಬಣ್ಣ ಹಚ್ತಾರ್ರಿ ಬಣ್ಣ ಹಚ್ಚಿದ ಮ್ಯಾಗ ಕರ್ಕೊಂಬರ ಒಂದಿನ ನಮ್ಮ ಮನೆಗೆ ಕೊಡ್ತಾರ್ರಿ ಏನ್ ಸರ್ ನಮಸ್ತೆ ಸರಿ ಹಾಗಾದ್ರೆ ಆನಂದ ಭವ್ಯ ತಾಯಿ ಹಾ ನಮ್ಮ ಮನೆಗೆ ಹುಡ್ತಾರೆ ನಾವೇ ನಾವು ಮಾಡಿಕೊಡ್ತಾರೆ ಕೈಲಿ ಕಟ್ಟಿಗೆ ಗೋಲ್ಲಂಗ್ ಕಟ್ಟಿಗೆ ತರ್ತಾರೆ ಅದಕ್ಕೆ ತಂದು ಎಲ್ಲ ತಂದು ಮ್ಯಾಗ ಮುತ್ತಲಿ ಗಿಡ ಇರ್ತಾರೆ ಮುತ್ತಲಿ ಗಿಡ ತಂದು ನಮ್ಮ ಮನೆ ಮನೆಗೆ ತಂದು ಕಟ್ತಾರೆ ನಾವು ಅದಕ್ಕೆಲ್ಲ ಕೆತ್ತಿ ಗಿತ್ತಿ ಎಲ್ಲ ಸಿಂಗಾರ ಮಾಡಿ ಇಲ್ಲಿ ತಂದು ನಾವು ಪ್ರತಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ ಇಲ್ಲಿ ಈ ಜಾತ್ರೆಯಲ್ಲಿ ನಮ್ಮ ಭೀಮಳೆ ಗ್ರಾಮದ ಎಲ್ಲ ಸಮಾಜದವರು ಮುಸಲ್ಮಾನರಾಗಿರ್ಬೋದು ಜಮಾದಾರ ಸಮಾಜ ಆಗಿರ್ಬೋದು ಹಳೆ ಸಮಾಜ ಆಗಿರಬೇಕು ದೇವಾಂಗ ನಾಟಕ ಸಮಾಜದವರು ಲಿಂಗಾಯತ ಸಮಾಜದವರಾಗಿರ್ಬೇಕು ಎಲ್ಲರೂ ಪ್ರತಿಯೊಂದು ಸಮಾಜದವರು ಕೂಡಿ ಈ ನಡೀತಕ್ಕಂಥ ಈ ದೇವಸ್ಥಾನದ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಫಂಕ್ಷನ್ನಲ್ಲಿ ನೋಡ್ರಿ ಹಾಡಕ್ಕೆ ಗಿಗಿ ಪದ ಕೋಲಾಟ ಡೊಳ್ಳು ಮತ್ತು ಆಮೇಲೆ ಜಂಗಿ ಪೈಲ್ವಾನರ ಕುಸ್ತಿಗಳು ನಡೀತದೆ ಫಸ್ಟ್ ದಿನ ಮಹಾಲಕ್ಷ್ಮಿ ಮೂರ್ತಿ ಮೆರವಣಿಗೆ ನಂತರ ಗೀಗಿ ಪದಗಳು ಆಮೇಲೆ ಏನದು ಮರುದಿವಸ ಕುಸ್ತಿ ಆದ ನಂತರ ಮಹಾಲಕ್ಷ್ಮಿ ಏನದ ಮೂರ್ತಿ ಮೆರವಣಿಗೆ ಪ್ರಮುಖ ಬೀದಿಗಳಿಂದ ಸಾಗಿ ಸೀಮೆಯವರಿಗೆ ಮುಟ್ಟದು ಪ್ರತಿ ಸಾಮ್ರಾಜ್ಯದಂತೆ ನಾವು ಇಲ್ಲೂ ಬಡಿಗರ ಮನೆಗೆ ಹೋಗಿ ಭಾಳ ವಿಶೇಷವಾಗಿ ಡೊಳ್ಳು ಮತ್ತು ಹಲಗಿ ಮತ್ತು ಲೇಜಿಮ ಬೇಣಬಾಜಿ ಮತ್ತು ಮದ್ದು ಹಾರಿಸುವುದು ಭಾಳ ವಿಶೇಷದಿಂದ ನಾವು ಮಾಡ್ಕೊಂಡು ಇಲ್ಲಿ ಸರಿಯಾಗಿ 12 ಒಳಗಾಗಿ ತಂದು ಕುಂಡಿರಿಸ್ತೇವೆ ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ